ಸ್ಪಷ್ಟವಾಗಿ ಬೆಳೆದ ರಾಜನ ಪಾಲಕಿಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ.
ಅಷ್ಟ ಅರ್ಥ ಇಲ್ಲ. ಅದಕ್ಕೆ ಏಳುವರೆ ವರ್ಷ ಶನಿ ಅವಸರದಲ್ಲಿ ಏಳು ರಾಷ್ಟ್ರ ಶನಿ ಆಗಿಬಿಟ್ಟಿದೆ. ಏಳುವರೆ ವರ್ಷ ಶನಿಯ ಪೀರಿಯಡ್ ಉಂಟು ಅಂತ. ಏಳು ವರ್ಷ ಶನಿ ಘಾಟ ಕೊಡ್ತಾನೆ, ಎರಡು ಹೇಳ್ತಾರೆ ಶನಿ ಘಾಟ ಕೊಡ್ತಾನೆ. ಅದಕ್ಕೇನು ನಳ ಮಹಾರಾಜನ ಸಿನಿಮಾ ನೋಡಿ, ಅವು ಏನು ಶನಿ ಘಾಟ ಕೊಡ್ತಾರೆ ಅಂತ ಸಿನಿಮಾ ಆಧಾರಕ್ಕೆ ನಮಗೆ ಏನು ಘಾಟ ಕೊಡ್ತಾರೆ. ಶನಿ ನಮ್ಗೆ ಘಾಟ ಕೊಡ್ಲಿಕ್ಕೆ ಇರೋದು ಅದಕ್ಕೆ ಅಲ್ಲಿ ಅಲ್ಲಿ ಒಂದು ದೇವಸ್ಥಾನ ಮಾಡಿಬಿಡುವ ಮತ್ತು. ಆದರೆ ಶನಿ ಘಾಟ ಕೊಡುವುದಿಲ್ಲ, ಯಾರು ನಮಗೆ ಘಾಟ ಕೊಡುವುದಿಲ್ಲ. ಪ್ರಪಂಚದ ಯಾವ ಶಕ್ತಿಯು ನಮಗೆ ಕಾಟ ಕೊಡುವುದಿಲ್ಲ. ನಾವು ಕಾಟವನ್ನು ಅನುಭವಿಸುವುದು ನಾವು ಮಾಡಿರತಕ್ಕಂತಹ ತಪ್ಪಿನಿಂದ. ನಮ್ಮ ಪ್ರಾರಬ್ಧ ಕರ್ಮವೇ ನಮಗೆ ಕಾಟ ಕೊಡುವುದು ಹೊರತು ಯಾವ ದೇವತಾ ಶಕ್ತಿಗಳು ನಮಗೆ ಕಾಟ ಕೊಡುವುದಿಲ್ಲ. ಹಾಗಾದ್ರೆ ಶನಿ ದೋಷ ಕುಜದೋಷ ಅಂತಂದ್ರೆ ಶನಿ ಮಾಡುವ ದೋಷ ಅಲ್ಲ, ಶನಿ ಸೂಚಿಸುವ ದೋಷ. ಶನಿ ವ್ಯವಹಾರ ಮಾಡ್ತಾರಪ್ಪ, ಅವನ್ನೆಲ್ಲ ಪ್ರಾರಬ್ಧ ಕರ್ಮ ಜಾಗೃತವಾಗ್ತಾ ಇದೆ, ಕಷ್ಟ ಬರುವ ಸಾಧ್ಯತೆ ಇದೆ, ಎಚ್ಚರ ಆಗುವಂತ ಈ ವಾರ ಅಷ್ಟೇ. ಶನಿ ಕಾಟ ಕೊಡುವುದಲ್ಲ, ನಮಗೆ ಕಷ್ಟ ಕಾಲ ಬರಬಹುದು ಅಂತ ಸೂಚಿಸತಕ್ಕಂಥ ಇಂಡಿಕೇಟರ್ಸ್. ಆವಾಗ ಏನ್ ಮಾಡಬೇಕು? ಅವಾಗ ಜೋಸ್ ಹೇಳ್ತಾರೆ, ನಿಮ್ಮ ನವಗ್ರಹ ಹೋಮ ಮಾಡಿಸಿ. ಪಾಪವ್ರು ಕಾಟ ಕೊಟ್ಟಿದ್ರೆ ತಾನೇ ಅವ್ರಿಗೆ ಹೋಮ ಮಾಡಿ ಪರಿಹಾರ ಮಾಡಿದ್ರೆ ಕೇಳಬೇಕು. ಅವ್ರು ಕಾಟವೇ ಕೊಟ್ಟಿಲ್ಲ, ಹಾಗೆ ನವಗ್ರಹ ಹೋಮದಲ್ಲಿ ನಮ್ಮ ಕಾಟ ಪರಿಹಾರ ಮಾಡಿದ್ದಕ್ಕಾಗಿ ಅವರಿಗೆ ಹೋಮ ಮಾಡುವುದಲ್ಲ, ನಮಗೆ ಇರುವ ಕಾಟವನ್ನು ಇಂಡಿಕೇಟ್ ಮಾಡಿದ್ದಕ್ಕಾಗಿ ಕೃತಜ್ಞತೆ ಸಂಪರ್ಕಿಸುವುದು. ಕೃತಜ್ಞತೆಯು ಅವರಿಗೆಲ್ಲ ಪರಿಹಾರ, ನಮ್ಮಲ್ಲಿ ನಮ್ಮ ಪ್ರಾರಬ್ಧ ಕರ್ಮ ಪರಿಹಾರ ಆಗುತ್ತಲ್ಲ, ಅವರು ಇಂಡಿಕೇಟರ್ಸ್. ಪರಿಹಾರ ಮಾಡುವ ಶಕ್ತಿ ಅವರಿಗಿಲ್ಲ, ಯಾಕಂದ್ರೆ ನಾವು ಮಾಡಿದ ಪಾಪ ನಾವು ಅನುಭವಿಸಬೇಕು. ಯಾಕೆ ಬಿಂದ್ರೇಣ ಅನೀಶೇನ ಅಕರ್ತೃತ ಕೃಷ್ಣವನ್ನು ಮಾತ್ರ ಹೇಳ್ತಾನೆ ಭಾಗವತದಲ್ಲಿ. ಈ ಗೋಪಾಲಕರೆಲ್ಲ ಇಂದ್ರಯಾಗ ಅಂತ ಮಾಡ್ತಾರೆ, ಕೃಷ್ಣ ಭಗವಾಗಿದ್ದಾಗ ಇಂದ್ರಯಾಗ. ಯಾಕಪ್ಪ? ಇಂದ್ರ ಮಳೆ ಬರೆಸಬೇಕಪ್ಪ, ಮಳೆ ಬಂದು ಹುಲ್ಲು ಬೆಳಿಬೇಕು, ಅದು ಮಹತ್ತ ಹಸುಗಳೆಲ್ಲ ಬಂದು ತಿನ್ಬೇಕು, ಹಾಲು ಕೊಡಬೇಕು, ಅದಕ್ಕೆ ಇಂದ್ರತೆ ಯಾಗ. ಕೃಷ್ಣ ಹೇಳ್ತಾರೆ, ನೀವು ಮಾಡಿದ್ದನ್ನು ನೀವು ಪಡಿತೀರಿ, ನೀವು ಮಾಡದ್ದನ್ನು ಕೊಡುವ ತಾಕತ್ತಿರದೆ ಇಂದ್ರನನ್ನು ಪೂಜೆ ಮಾಡಿ ಏನು ಬೇಕಾಗ್ತದೆ ಹೇಳ್ತಾರೆ ಕೃಷ್ಣ. ಮಾಡ್ತಾರೆ ಅವರೆಲ್ಲ ಪುಟ್ಟ ಹುಡುಗರು ಈ ಮಾತಾಡ್ತಾರಲ್ಲ, ಇಂದ್ರನಿಗೆ ನೀವೇನು ಮಾಡಿದ್ದೀರೋ ಅದನ್ನು ಕೊಟ್ಟ. ಮಾಡಿದ್ದನ್ನು ಕೊಡದೆ ಇರುವ ತಾಕತ್ತು ಇಲ್ಲ, ಮಾಡದ್ದನ್ನು ಕೊಡುವ ತಾಕತ್ತು ಇಲ್ಲ, ಇಂದ್ರನ ಪೂಜೆ ಮಾಡಿ ಏನ್ ಮಾಡ್ತೀರಾ ನೀವು ಅಂತ ಕೇಳಿಬಿಟ್ಟ. ಹಾಗಾಗಿ ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸುವ, ತಪ್ಪನ್ನು ಕ್ಷಮಿಸುವ ಶಕ್ತಿ ಇರುವುದು ಭಗವಂತನಿಗೆ ಮಾತ್ರ. ಹಾಗಾಗಿ ನವಗ್ರಹದ ಪ್ರತೀಕದಲ್ಲಿ ನವಗ್ರಹಗಳ ಒಳಗಿರತಕ್ಕಂತಹ ಭಗವಂತನೇ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ಇದು ನವಗ್ರಹ ಹೋಮದಲ್ಲಿ ಇರಬೇಕಾದಂತಹ ಅನುಸಂಧಾನ. ಆ ಎಲ್ಲದರ ಕೊನೆಗೂ ಭಗವಂತನ ಅನುಸಂಧಾನ ಏನಿದೆ ಅಂದರೆ ಯಾವ ಕರ್ಮ ಮಾಡಿಯೋ ಏನು ಉಪಯೋಗ ಇದೆ. ಇದು ನಾವು ನಮ್ಮ ಬುದ್ಧಿ ಆಯ್ತು. ಇದನ್ನು ನಾವು ಆಫೀಸಿಗೆ ಹೋಗಿ ಯಾರನ್ನೋ ಆ ಚೀಫ್ ಆಫೀಸರ್ ತಗೋ ಬದಲು ಅಟೆಂಡ್ರೆ